फ्रेंड्स एल्लरिगू नमस्कार इवत्तु बेळगिन व्लॉग्न नानु इवत्तु स्टार्ट माड्ता इद्दीनि इवत्तिन रूटीन एनु इरुत्ते अंत नानु इवत्तु तोरिस्तीनि ईग नानु एद्दु बेळगे स्नान माडि अंद्रे अदक्के मुंचे एल्ल कस एल्ल बंदित्तु होरगडे एल्ल कस हाकि नेक्स्ट स्नान माड्कोंडु देवर नमस्कार माड्कोंडु बंदे ಅಡುಗೆ ಮನೆಗೆ ಬಂದಿದ್ದೀನಿ ಈಗ ಅಡುಗೆ ಮನೆ ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು ನೈಟ್ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿದಾಗಿದೆ ಇವಾಗ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ತೊಳೆದಿರೋ ಪಾತ್ರೆನೆಲ್ಲ ಎತ್ತಿಟ್ಬಿಟ್ಟು ನಂತರ ನಾನು ಮುಂದೆ ಕಾಫಿ ಗಂಜಿ ಎಲ್ಲ ಮಾಡಬೇಕು ನಮ್ಮ ಅತ್ತೆ ಹುಷಾರಿಲ್ಲ ಅವ್ರಿಗೋಸ್ಕರ ಗಂಜಿ ಮಾಡ್ಕೊಡ್ತೀನಿ ನಮಗೆಲ್ಲ ಕಾಫಿ ಮಾಡಿಕೊಟ್ಟು ಅವ್ರಿಗೆ ಗಂಜಿ ಮಾಡ್ಕೊಡ್ತೀನಿ ಮಕ್ಕಳಿಗೆ ಹಾಲು ಅದೆಲ್ಲ ಮಾಡ್ಕೊಡ್ತೀನಿ ನನ್ನ ಬೆಳಗಿನ ರೂಟೀನ್ ಈ ರೀತಿ ಶುರುವಾಗುತ್ತೆ ಈಗ ಒಂದ್ಸರಿ ಸ್ಟೌವ್ ಎಲ್ಲ ಆಫ್ ಮಾಡ್ತೀನಿ
ಈಗ ನೋಡಿ, ಒಂದು ಪಾತ್ರೆಗೆ ಒಂದು 2-3 ಸ್ಪೂನು ಅಥವಾ 4 ಸ್ಪೂನು, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಪೌಡ್ರನ್ನ ಹಾಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇನ್ನೊಂದು ಕಡೆ ಕಾಯಿಸಿ ಇಟ್ಕೊಂಡಿರಬೇಕು. ಆ ಬಿಸಿನೀರನ್ನ ನೋಡಿ, ಈ ಪಾತ್ರೆಗೆ ಡೈರೆಕ್ಟಾಗಿ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ತಕ್ಷಣವೇ ನಾವು ಈ ರೀತಿ ತಿರುಕೊಡಬೇಕು. ಒಂದು ಸ್ಪೂನ್ನಿಂದ ಏನಾದರೂ ತಿರುಕೊಡಿ, ಅಥವಾ ಹಾಗೇನು ತಿರುಕೊಡ್ಬೋದು. ಅಕಸ್ಮಾತ್ ಸ್ವಲ್ಪ ಗಂಟು ಗಂಟು ಏನಾದರೂ ಇತ್ತು ಅಂದರೆ ಈ ರೀತಿ ಸ್ಪೂನಲ್ಲಿ ತಿರುಕೊಟ್ಬಿಟ್ರೆ ನೋಡಿ, ಹಾಲು ರೆಡಿ ಆಯಿತು. ಇದು ಒಂದು ಈಸಿ ಮೆಥಡ್ ಫ್ರೆಂಡ್ಸ್. ಈ ರೀತಿ ನೀವು ಹಾಲು ಪೌಡ್ರ್ ಏನಾದರೂ ತಂದಾಗ ಈ ರೀತಿ ಮಾಡ್ಕೊಳ್ಳಿ. ಆದರೆ ತಣ್ಣೀರಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಗಂಟು ಗಂಟಾಗುತ್ತೆ. ನಾವು ಎಷ್ಟೊತ್ತು ಮಿಕ್ಸ್ ಮಾಡಿದ್ರೂ ಈ ಹಾಲಿನ ಟೆಕ್ಸ್ಚರ್ ಬರೋದೇ ಇಲ್ಲ ನೋಡಿ. ಒಂದು 2-3 ಮಿನಿಟ್ಸು ಇಲ್ಲ ಎಷ್ಟು ಬೇಗ ಆಗೋಯಿತು ಅಂತ. ಈಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕಾಯಿಸ್ಕೋಬೋದು. ಈಗ ನಾನು ನೀರು ಎಷ್ಟು ಆಗತ್ತೆ ಇದು ಅಷ್ಟು ಹಾಕೋತಾ ಇದ್ದೀನಿ. ಮನೇಲಿ ಯಾವತ್ತು ಹಾಲು ತಂದಿರಲಿಲ್ಲ ನಾನು, ಅದಕ್ಕೋಸ್ಕರನೇ ಯಾವಾಗಲಾದರೂ ಎಮರ್ಜೆನ್ಸಿಗೆ ಹಾಲು ಪೌಡರ್ನ ಇಟ್ಕೊಂಡಿರ್ತೀನಿ. ಈ ರೀತಿ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ನಾನು ಗಂಜಿನೂ ಸಹ ಮಾಡಬೇಕು ನೋಡಿ. ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ, ಪಾಪ ಕಸ ಎಲ್ಲ ಗುಡಿಸ್ತಾ ಇದ್ದಾಳೆ. ಡೈಲಿ ಅಂದರೆ ನನ್ನ ಮಕ್ಳಿಗೂ ಒಂದೊಂದು ಕೆಲಸ ಮಾಡೋದಕ್ಕೆ ಹೇಳಿರ್ತೀನಿ. ಒಂದು ಕಲ್ತಾಗೂ ಆಗುತ್ತೆ, ಅವ್ರಿಗೆ ಒಂದು ಜವಾಬ್ದಾರಿ ಬಂದಂಗೂ ಆಗುತ್ತೆ. ಹಾಗೆ ವಾಷಿಂಗ್ ಮಿಷಿನ್ಗೂ ಸಹ ನಾನು ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ ಅಂದರೆ ವಾಶ್ ಆಗ್ತಾಯಿದೆ ಬಟ್ಟೆಗಳೆಲ್ಲ. ಈಗ ಅಷ್ಟರಲ್ಲಿ ಗಂಜಿನ ಮಾಡ್ಕೊಂಡ್ಬಿಡೋಣ. ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ರಾಗಿ ಹುರಿದಿಟ್ಟು ಇದು ಗಂಜಿನ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಸಹ ಇದರಲ್ಲಿ 3-4 ವಿಧಾನದಲ್ಲಿ ನಾವು ಮಾಡ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ಕಾಫಿ ಟೀ ಬದಲು ಇದನ್ನು ಕುಡ್ಕೋಬೋದು. ನಾನು ಈಗ ಉಪ್ಪು ಹಾಕಿ ಕಾಯಿಸಿ ಮಾಡ್ತಾ ಇದ್ದೀನಿ. ನಾವು ಸ್ವೀಟ್ ರೆಸಿಪಿ ಅಂದರೆ ಸ್ವೀಟ್ ಸಕ್ಕರೆ ಹಾಕಿ ಮಾಡೋದಾದರೆ ಈ ರೀತಿ ಬಿಸಿ ಮಾಡೋ ಅಗತ್ಯ ಇಲ್ಲ, ಬೇಕಾದರೆ ಅದು ಮಾಡ್ಕೋಬೋದು, ಇಲ್ಲ ಅಂತಂದರೆ ಹೀಗೆ ಮಾಡ್ಕೋಬೋದು. ಈಗ ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ, ಯಾಕಂದರೆ ಅದು ಹಿಟ್ಟು ತುಂಬ ಮೃದುವಾಗಿರುತ್ತಲ್ಲ ಆ ಕಾರಣಕ್ಕೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಗಂಟೇನು ಇರಬಾರ್ದು ಸ್ವಲ್ಪನೂ. ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಎಷ್ಟು ಅಗತ್ಯ ಇದೆ ಅಷ್ಟು ನೀರನ್ನ ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕುಡಿತೀನಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಕಡಿಮೆ ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ ನೀರು ಬೇಡ ಅಂತಂದರೆ ನೀವು ಹಾಲು ಹಾಕ್ಕೋಬೋದು. ಬರೀ ಹಾಲಲ್ಲೇ ಮಾಡೋದಾದರೆ, ಮಕ್ಳಿಗೆ ಕೊಡೋದಾದರೆ ಹಾಲಲ್ಲೇ ಕೊಡ್ಬೋದು, ಹಾಲೇ ಮಿಕ್ಸ್ ಮಾಡಿಬಿಟ್ಟು. ಇಲ್ಲ ಅರ್ಧ ನೀರು ಅರ್ಧ ಹಾಲು ಹಾಕಿನಾದರೂ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹುರಿದ್ರಾಗಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಬೆಳಗ್ಗೆ ಬೆಳಗ್ಗೆ ಯಾವಾಗಲೂ ಈ ರೀತಿ ಮಾಡ್ಕೊಂಡು ಬಿಡ್ತೀನಿ. ನಾನು ಪ್ಯೂರಿಫೈಯರಲ್ಲೇ ನೀರನ್ನ ಇಟ್ಕೋತಾ ಇದ್ದೀನಿ. ನಾವು ಹೊರಗಡೆ ಬಿಂದಿಗೆಯಲ್ಲಿ ಬರೀ ತರಕಾರಿ ತೊಳೆಯೋದಕ್ಕೆ ಮಾತ್ರ ನಾನು ನೀರು ತಂದಿಟ್ಕೊಂಡಿರ್ತೀನಿ. ಒಂದು 2 ಬಿಂದಿಗೆ ಆದರೆ ಸಾಕು. ಇನ್ನು ಅಡುಗೆ ಮಾಡೋದಕ್ಕೆ ಬಳಸೋದಕ್ಕೆ ಎಲ್ಲದಕ್ಕೂ ಪ್ಯೂರಿಫೈಯರಲ್ಲೇ ನಾನು ನೀರು ತಗೋತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯೋದಕ್ಕೆ ಇಡ್ತೀನಿ. ಇದಕ್ಕೆ ಜೀರಿಗೆ ಪುಡಿ ಹಾಕ್ಬೋದು ಅಥವಾ ಜೀರಿಗೆ ಏನಾದರೂ ಹಾಕ್ಕೋಬೋದು. ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ಜೀರ್ಣ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ, ಮತ್ತು ಕುಡಿಯೋದಕ್ಕೂ ರುಚಿಯಾಗಿರುತ್ತೆ ನೋಡಿ. ಬೆಳಗ್ಗೆ ಮನೆಯಲ್ಲಿ ಹುಡುಗರಿಗೆ ನಾನು ನಮ್ಮ ಅತ್ತೆಗೆಲ್ಲ ಸ್ವಲ್ಪ ಈ ಗಂಜಿನೇ ಮಾಡಿಕೊಡ್ತೀನಿ. ಅವ್ರಿಗೆ ಬಾಯಿ ಕೆಟ್ಟಿರೋದ್ರಿಂದ ಅವರು ಮತ್ತು ಈ ಮುದ್ದೆ ಅದೆಲ್ಲ ಸ್ವಲ್ಪ ಜೀರ್ಣ ಆಗೋದಿಲ್ಲ. ಟೈಮ್ನ ನೋಡಿಕೊಂಡು ನಾನು ಈ ರೀತಿ ಗಂಜಿಗಳು ಅಂದರೆ ಬಾರ್ಲಿ ಗಂಜಿ, ರವೆ ಗಂಜಿ, ಸಬ್ಬಕ್ಕಿ ಗಂಜಿ ಈ ರೀತಿ ಮಾಡಿಕೊಡ್ತಾ ಇರ್ತೀನಿ. ಮತ್ತು ಸ್ವಲ್ಪ ರಾಗಿ ಹುರಿದಿಟ್ಟೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಡು ಸಹ ಮಾಡ್ಬೋದು ಹುರಿದಿಟ್ಟ ಪುಡಿಯಲ್ಲಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಹುರಿದಿಟ್ಟನ್ನ ಯಾವ ರೀತಿ ಮಾಡೋದು ಮತ್ತು ಇನ್ನೂ ಯಾವ್ಯಾವ ಅಡುಗೆಗಳನ್ನ ಮಾಡ್ಬೋದು ಅಂತ ಸಹ ನಾನು ತೋರಿಸ್ತೀನಿ ನೋಡಿ. ಇದಕ್ಕೆ ಈ ರೀತಿ ನೀರು ಹಾಕಿ ನಾನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಕಾಯಿಸೋದಕ್ಕೆ ಇಟ್ಟ ನಂತರ ನಾವು ಪೂರ್ತಿ ಕಂಪ್ಲೀಟಾಗಿ ಬಿಡಬಾರ್ದು, ಈ ರೀತಿ ತಿರುಕೊಡ್ತಾ ಇರಬೇಕು. ಯಾಕಂದರೆ ಅದು ಹಿಟ್ಟು ಇನ್ನೂ ಬಿಸಿ ಆಗಿರಲ್ಲಲ್ಲ, ನೀರು ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಹಿಟ್ಟು.
ಅದರಿಂದಾಗಿ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಒಂದು 2 ನಿಮಿಷನಾದರೂ ನಾವು ಈ ರೀತಿ ಸ್ವಲ್ಪ ಆಗಾಗ ತಿರುಕೊಡ್ತಾ ಇರಬೇಕು, ಆಗ ಗಂಜಿ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನಾನೀಗ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ನೀವು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಬೇಕಾದರೂ ಹಾಕೋಬೋದು. ನಾನು ಸ್ವಲ್ಪ ಬೇಗ ಆಗಲಿ ಅಂತ, ಟೈಮ್ ಇರಲಿಲ್ಲ ಅಂತ ನಾನು ಪುಡಿನೇ ಹಾಕೋತಾ ಇದ್ದೀನಿ. ಈಗ ಗಂಜಿ ಮಾಡ್ಕೊಂಡಿದ್ದಾಯಿತು, ಒಂದು ಗ್ಲಾಸಿಗೆ ಬಗ್ಸ್ಕೊಂಡಿದ್ದೀನಿ. ನಮ್ಮ ಅತ್ತೆ ಕೊಡೋಣ ಅಂತ, ನಮ್ಮ ಅತ್ತೆಯವ್ರು ಕೂತಿದ್ದಾರೆ ರೆಡಿಯಾಗಿ. ಮೊದಲು ತುಂಬ ವೀಕಾಗಿಬಿಟ್ಟಿದ್ರು, ಈಗ ಸ್ವಲ್ಪ ಆರಾಮಾಗಿದ್ದಾರೆ. ಅವ್ರಿಗೆ 8 ಗಂಟೆಗೆ ಮಾತ್ರೆ ಕೊಡಬೇಕು ಕರೆಕ್ಟಾಗಿ, ಮತ್ತು ಆಮೇಲೆ ಊಟಕ್ಕೆ ಮುಂಚೆ ಮಾತ್ರೆ ಕೊಡಬೇಕು. ಊಟ ಆದಮೇಲೆ ಅಂದರೆ ಟಿಫನ್ ಆದಮೇಲೆ, ಟಿಫನ್ಗೆ ಮುಂಚೆ ಮಾತ್ರೆ, ಟಿಫನ್ ಆದಮೇಲೆ ಮಾತ್ರೆ, ಮತ್ತು ಮಧ್ಯಾಹ್ನ ಮಾತ್ರೆ, ಮತ್ತು ನೈಟು ಮಾತ್ರೆ. ಅವ್ರಿಗೆ ಟೈಮ್ ಟೈಮ್ ಕೊಡೋಕ್ಕೆ ಹೇಳಿದ್ದಾರೆ, ಟೈಮ್ ಟೈಮ್ಗೆ ಕೊಡಬೇಕು. ಸ್ವಲ್ಪ ಹಾರ್ಟ್ ವೀಕ್ ಇತ್ತು ಅವ್ರಿಗೆ, ಅಂದರೆ ಬ್ಲಾಕೇಜ್ ಬೇರೆ ಇತ್ತು ಅವ್ರಿಗೆ, ಅದಕ್ಕೋಸ್ಕರ ಒಂದು 3-4 ದಿನ ಅಡ್ಮಿಟ್ ಮಾಡಿ ನಾವು ಕರ್ಕೊಂಡು ಬಂದು ಮನೇಲೇ ಇವಾಗ ನೋಡ್ಕೋತಾ ಇದ್ದೀವಿ. ಲಾಸ್ಟ್ ಮಂತ್ ಇದ್ದಾಗ ಆವಾಗ ಸ್ವಲ್ಪ ಜಾಸ್ತಿ ಆಗಿತ್ತು, ಆವಾಗ ಅಡ್ಮಿಟ್ ಮಾಡಿದ್ವಿ. ಆವಾಗ ಕಡಿಮೆ ಆಗಿತ್ತು, ಮಾತ್ರೆ ಎಲ್ಲ ತೊಗೋತಾ ಇದ್ದರು, ಕಡಿಮೆ ಆಗಿತ್ತು. ಅವ್ರು ಊರಲ್ಲಿದ್ದರು ಆವಾಗ, ಮಾತ್ರೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ನಮಗೆ ಗೊತ್ತಾಗಲಿಲ್ಲ ಅದು. ಅದರಿಂದಾಗಿ ತುಂಬ ವೀಕಾಗಿಬಿಟ್ರು, ಮೊದಲು ಇಷ್ಟು ವೀಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ಕರೆಕ್ಟಾಗಿ ಟೈಮ್ ಟೈಮ್ಗೆ ಮಾತ್ರೆ, ತಿಂಡಿ ಇವೆಲ್ಲ ನಾವು ಕೊಡ್ತಾ ಇದ್ದೀವಿ. ಈಗ ಮಕ್ಳಿಗೂ ಸಹ ಬಗ್ಗಿಸ್ತಾ ಇದ್ದೀನಿ ಗಂಜಿನ. ಮಕ್ಳುಗಳನ್ನ ಸಹ ತುಂಬ ಇಷ್ಟಪಡ್ತಾರೆ. ನನ್ನ ದೊಡ್ಡ ಮಗಳಿಗಂತೂ ಈ ರಾಗಿ ಸರಿ, ರಾಗಿ ಗಂಜಿ ಇವೆಲ್ಲ ಇಷ್ಟಪಡ್ತಾಳೆ. ಈಗ ಹಾಲು ಚೆನ್ನಾಗಿ ಉಕ್ಕಿ ಬರ್ತಾ ಇದೆ, ನಾನು ಸ್ವಲ್ಪ ಕಾಫಿನೂ ಮಾಡ್ಕೋಬೇಕು, ಹಾಗೆ ಸ್ವಲ್ಪ ಗಂಜಿನೂ ಕುಡ್ಕೋಬೇಕು. ಈಗ ನಮ್ಮ ಅತ್ತೆಗೆ ತಿಂಡಿಗೆ ಗೋಧಿ ರೊಟ್ಟಿ ಕಲಿಸ್ತಾ ಇದ್ದೀನಿ, ಕಲಿಸಿಟ್ಟಿದ್ದೀನಿ. ನೋಡಿ, ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಬರೀ ಏನು ಬೇರೆ ಏನು ಮಿಕ್ಸ್ ಮಾಡಿಲ್ಲ, ಗೋಧಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ಲ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಖಾರ ಏನು ಜಾಸ್ತಿ ಬೇಡ ಅಂದ್ಬಿಟ್ಟು ನಾನು ಖಾರ ಏನು ಹಾಕಿಲ್ಲ. ಬೇಕಾದರೆ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಬೋದು, ಸಬ್ಬಕ್ಕಿ ಸೊಪ್ಪು ಹಾಕ್ಕೊಬೋದು. ಅವ್ರಿಗೀಗ ಅಷ್ಟೊಂದು ಜೀರ್ಣ ಆಗ್ತಿಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ತೆಳುವಾಗಿನೇ ಸ್ವಲ್ಪ ಮೆತ್ತಗೆ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಹೆಂಚು ಮೇಲೇ ತಟ್ಕೊಂಡು ಬಿಡ್ತೀನಿ ಈ ರೊಟ್ಟಿನ. ನಾನು ಟಿಶ್ಯೂ ಪೇಪರ್ ಅಥವಾ ಬಾಳೆ ಎಲೆ ಆ ಥರ ಅದ್ರ ಮೇಲೆಲ್ಲ ಏನು ತಟ್ಟಲ್ಲ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ನಮಗೆ, ಅದು ಮೊದಲಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ಇದೇ ರೀತಿಯೇ ತಿನ್ನೋದಕ್ಕೆ. ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಹದವಾಗಿ ಬೇಯುತ್ತೆ, ಜೀರ್ಣನೂ ಆಗುತ್ತೆ, ಮೆತ್ತಗೂ ಇರುತ್ತೆ. ಈ ಗೋಧಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಚಪಾತಿ ಮಾಡಿ ತಿನ್ನೋ ಬದಲು ಈ ರೀತಿ ಮಾಡ್ಕೋಬೋದು. ನಮ್ಮನೇಲಿ ಆಗಾಗ ನಾನು ಈ ರೀತಿ ಮಾಡ್ತೀನಿ. ನಮ್ಮ ಅಮ್ಮಗಂತೂ ಗೋಧಿ ರೊಟ್ಟಿ ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತಾ ಇದ್ರು. ನೋಡಿ, ನಾವು ಅಷ್ಟು ಚೆನ್ನಾಗಿ ಬೇಯಿಸಿದ್ರು ಮೆತ್ತಗಿರುತ್ತೆ, ಅದು ಆರದ ಮೇಲೂ ಸಹ ಮೆತ್ತಗಿರುತ್ತೆ. ನಾನು ಅದಕ್ಕೆ ಏಳಿಕಾಯಿ ಉಪ್ಪಿನಕಾಯಿ ಹಾಕಿ ಕೊಡ್ತಾ ಇದ್ದೀನಿ. ಹುಡುಗರಿಗೆ ದೋಸೆ ಬೇಕು ಅಂತ ಹೇಳಿದರು, ದೋಸೆ ಇಟ್ಟಿದ್ದೆ, ಹಾಗೆ ಅವ್ರಿಗೆ ದೋಸೆನೂ ಹಾಕ್ಕೊಡ್ತಾ ಇದ್ದೀನಿ. ನಾನು ಮಸಾಲೆ ದೋಸೆ ರೆಸಿಪಿಗಳನ್ನ ರೆಸಿಪಿ ಚಾನಲಲ್ಲಿ ಅಂದರೆ ಸಮುದ್ರ ಕಿಚನ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ರಾಗಿ ಮಸಾಲೆ ದೋಸೆ ತುಂಬ ವೆರೈಟಿ ದೋಸೆಗಳನ್ನ ನಾನು ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ವ್ಲಾಗಲ್ಲೂ ಸಹ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈಗ ಟಿಫನ್ಗೆ ಕೊಟ್ಟಿದ್ದೆ, ಮಾತ್ರೆನೂ ಸಹ ಕೊಡ್ತಾ ಇದ್ದೆ ನಮ್ಮ ಅತ್ತೆಗೆ. ಹುಡುಗರಿಗೂ ಸಹ ಈಗ ದೋಸೆ ರೆಡಿ ಆಯಿತು, ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ದೋಸೆ ನೋಡಿ, ಪ್ರತಿ ದೋಸೆ ಮಾಡಬೇಕಾದ್ರೂ ಹೆಂಚಿನ ಮೇಲೆ ಎಣ್ಣೆ ಇರಬಾರ್ದು, ಇದೊಂದು ಟಿಪ್ಸ್ ಫ್ರೆಂಡ್ಸ್. ಪ್ರತಿ ಸಾರಿನೂ ನಾವು ಎಣ್ಣೆನ ಒರೆಸಿ ದೋಸೆನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೋಸೆನ 2 ದಿನ, ಮೂರನೇ ದಿನ ನಾವು ಮಾಡೋ ಟೈಮ್ಗೆ ಸ್ವಲ್ಪ ಕಲರ್ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಉದ್ದಿನ ಬೇಳೆ ಅಂಶ ಕಡಿಮೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಆ ರೀತಿ ಬರುತ್ತೆ. ಉದ್ದಿನ ಬೇಳೆ ಇದ್ದಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ಇದು ಸ್ವಲ್ಪ ದೋಸೆ ಲಾಸ್ಟ್ ಲಾಸ್ಟ್ ಆಯಿತು, ಅದಕ್ಕೋಸ್ಕರ ಈ ರೀತಿಯಾಗಿ ಬರ್ತಾ ಇದೆ, ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ.
ನನ್ನ ಮಕ್ಳು ಎಲ್ಲಾರ್ಗೂ ಊಟ ಬಡಿಸ್ತಾ ಇದ್ದಾಳೆ ಇವತ್ತು. ನನಗೆ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ಅವಳೇ ಮಾಡ್ತಾ ಇದ್ದಾಳೆ ಪಾಪ. ಎಲ್ಲ ಕೆಲಸ ಆಯಿತು, ಊಟ ಮಾಡಿದ್ರೆ ರೆಸ್ಟ್ ತಗೊಳ್ಳೋದೆ. ನೋಡಿ ಮನೇಲಿ ಈ ರೀತಿ ಹೆಣ್ಮಕ್ಳಿರಬೇಕು, ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಈ ನನ್ನ ಮಕ್ಕಳು ಹೆಣ್ಮಕ್ಳಿರೋದ್ರಿಂದ. ನನಗೂ ಸಹ ಊಟ ಬಡಿಸಿದ್ದಾಳೆ, ಈಗ ಊಟ ಮಾಡಿಕೊಂಡು ನಂತರ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಗಿತ್ತು, ಆಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಈಗ ನಾನು ಮತ್ತೆ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾನು ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಂದ್ರೆ ಇಷ್ಟ ಆಗೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಯಾವ ಟೈಮ್ಗೆ ಏನು ಇಷ್ಟ ಬರುತ್ತೋ ಆ ಕೆಲಸ ಮಾಡ್ತಾ ಇರ್ತೀನಿ. ನೋಡಿ ಈ ರೀತಿ ಕುಚ್ಚುಗಳನ್ನ ಹಾಕ್ತಾ ಇರ್ತೀನಿ, ಈ ರೀತಿ ಕುಚ್ಚುಗಳನ್ನ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನನ್ನ ಚಾನಲ್ನಲ್ಲೇ ಹಾಕ್ತಾ ಇದ್ದೀನಿ. ಸುಮಧುರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ನಾನು ಹೆಸರಿಟ್ಟಿದ್ದೀನಿ, ಅದಕ್ಕೆ ಅದರಲ್ಲೇ ಹಾಕ್ತಾ ಇದ್ದೀನಿ. ಈಗ ನಾನು ಲಾಗು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅದರಲ್ಲೇ ನಾನು ಲಾಗೂ ಹಾಕ್ತೀನಿ, ಹಾಗೆ ಈ ಕುಚ್ಚುಗಳನ್ನು ಸಹ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬಿಗಿನರ್ಸು ಯಾವ ರೀತಿ ಹಾಕೋದು ಅಂತ ನೀವು ಬೇರೆ ವೀಡಿಯೋಗಳನ್ನ ನೀವು ಸರ್ಚ್ ಮಾಡಿ ನೋಡಿ ಕಲ್ತ್ಕೋಬೋದು. ಈ ಹಾಗೆ ಸುಮಧುರ ಕಿಚನ್ ಅಂತ ನಂದು ಇನ್ನೂ ಒಂದು ಚಾನಲ್ ಇದೆ, ನನ್ನದರಲ್ಲಿ ರೆಸಿಪೀಸ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ, ಅದನ್ನು ನೋಡಿ ನೀವು ಮಾಡ್ಕೋಬೋದು. ತುಂಬ ವೆರೈಟಿ ಅಡುಗೆಗಳನ್ನ ನಾನು ಸಹ ಅಪ್ಲೋಡ್ ಮಾಡಿದ್ದೀನಿ, ಮಾಡ್ತಾನೇ ಇರ್ತೀನಿ. ಖಂಡಿತವಾಗ್ಲೂ ನೀವು ಅದನ್ನು ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ, ಅದು ಸಹ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನಗೆ ನೋಡಿ ಈ ಮಧ್ಯದಲ್ಲಿ ನಾನು ಇಷ್ಟೆಲ್ಲ ನಾನು ಕೆಲಸ ಮಾಡೋದಕ್ಕೆ ಅನುಕೂಲ ಆಗೋದು ಏನಕ್ಕೆ ಅಂತಂದರೆ, ನನಗೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ನ ಮಕ್ಕಳಿಂದ ಹಿಡಿದು ಹಸ್ಬೆಂಡಿಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಮಧ್ಯದಲ್ಲಿ ನಾನು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಮಧ್ಯದಲ್ಲಿ ನಾನು ಈ ರೀತಿ ಹಾಬೀಸ್ನ ನಾನು ಇಟ್ಕೊಂಡಿದ್ದೀನಿ. ಬೇರೆ ಬೇರೆ ಕೆಲಸನೂ ಮಾಡ್ತೀನಿ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಈಗ ನೋಡಿ ಇದು ಈ ರೀತಿ ಕುಚ್ಚು ಹಾಕಿದ್ದೀನಿ, ಇನ್ನೂ ತುಂಬ ಮಾಡೆಲ್ಗಳನ್ನ ನಾನು ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವತ್ತಾದರೂ ಒಂದಿನ ನಾನು ತೋರಿಸ್ತೀನಿ. ಈಗ ನಾನು ಕುಚ್ಚುಗೆ ದಾರ ಸುತ್ತೋದು ಯಾವ ರೀತಿ ಅಂತ ತೋರಿಸ್ಬೇಕಾಗಿತ್ತು, ಅದನ್ನು ವೀಡಿಯೋ ಮಾಡ್ತಾ ಇದ್ದೆ ನಾನು. ನೋಡಿ ಈಗ ಅದು ತೋರಿಸಿರಲಿಲ್ಲ ನಾನು, ಅಂದರೆ ಈ ವ್ಲಾಗಲ್ಲಿ ಪೂರ್ತಿ ತೋರಿಸೋದಕ್ಕಾಗಲ್ಲ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ದಾರ ಸುತ್ಕೋಬೇಕು ಅಂತ ಸಹ ನಾನು ತೋರಿಸ್ಕೊಡ್ತೀನಿ. ಈ ದಾರ ಸುತ್ತೋದನ್ನೆಲ್ಲ ಅಂದರೆ ಈಗ ನಾನು ಕುಚ್ಚು ಕಟ್ಟಬೇಕು ಆ್ಯಕ್ಚುಲಿ, ಅದಕ್ಕೋಸ್ಕರ ದಾರನೂ ಸುತ್ಕೋತಾ ಇದ್ದೀನಿ. ಅದನ್ನೆಲ್ಲ ಸುತ್ತದ ಮೇಲೆ ಕಂಟಿನ್ಯೂ ಮಾಡ್ತೀನಿ, ಸುಮ್ಮನೆ ಶಾರ್ಟಾಗಿ ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಈ ರೀತಿ ನಾನೀಗ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಈ ರೀತಿ ಹೊರಗಡೆ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಸಿಲ್ಕ್ ಥ್ರೆಡ್ ಅಂತೇಳಿ, ಇದನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಈ ಒಂದು ರಟ್ ಪೀಸ್ ಸಿಗುತ್ತೆ ನೋಡಿ ಈ ರೀತಿ ರಟ್ ಯಾವುದಾದ್ರೂ, ಅಥವಾ ನಿಮಗೆ ಫಾಲ್ಸ್ ಕವರು ಅಥವಾ ಯಾವುದು ಇಲ್ಲ ಅಂತಂದರೆ ಒಂದು ನ್ಯೂಸ್ ಪೇಪರ್ನ ಈ ಥರ ಮಂದಕ್ಕೆ ಬರೋ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಸುತ್ತಕೊಳ್ತಾ ಹೋಗಬೇಕು. ಈಗ ತೋರಿಸ್ತೀನಿ, ನಾನೀಗ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ, ನನಗೆ ಗ್ರೀನ್ ಕಲರ್ ದಾರ ಬೇಕಿತ್ತು. ನೋಡಿ ಈಗ ಸುತ್ಕೋಬೇಕು, ಒಂದು 50 ಎಳೆ 100 ಎಳೆ ಅಂದರೆ ಒಂದು ಸೀರೆಗಾದರೆ ಒಂದು 100 ಎಳೆ 120 ಎಳೆ ನೀವು ಸುತ್ಕೋಬೇಕಾಗತ್ತೆ. ನಾನೀಗ ಸ್ವಲ್ಪ ತೋರಿಸ್ತಿರೋದಕ್ಕೋಸ್ಕರ ಮಾಡೆಲ್ಗೋಸ್ಕರ ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ ನಾನು, ಅಂದರೆ ನಾನು ಮಾಡೆಲ್ ಮಾಡೋದಕ್ಕೋಸ್ಕರನೇ ಸುತ್ಕೋತಾ ಇರೋದು. ಅದಕ್ಕೋಸ್ಕರ ಸ್ವಲ್ಪ ಒಂದು 50 ಎಳೆ ಸುತ್ಕೋತೀನಿ ನಾನು. ಈಗ ಸುತ್ಕೊಂಡಿದ್ದಾಯಿತು, ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ನೀವು ಅಲ್ಲೂ ಸಹ ನೋಡ್ಬೋದು. ಈ ದಾರನ ಕಟ್ ಮಾಡಿ ಸಹ ಮಾಡ್ಕೋಬೋದು ಅಥವಾ ಹಾಗೆಯೇ ಜಾಯಿನ್ ಮಾಡ್ಕೋಬೋದು. ನೋಡಿ ಈ ದಾರದ ಜೊತೆ ಇದನ್ನು ಮತ್ತೆ ಇಟ್ಕೋಬೇಕು, ಇಟ್ಕೊಂಡು ಮತ್ತೆ ಇದಕ್ಕೆ ಸುತ್ಕೋಬೇಕು. ಮತ್ತೆ ಇನ್ನೊಂದು ರಟ್ ಪೀಸ್ ಇರುತ್ತೆ, ಅದಕ್ಕೆ ನಾವು ಸುತ್ಕೋತಾ ಹೋಗಬೇಕು. ಫಸ್ಟ್ ಮಾತ್ರ ನಾವು ಇದನ್ನು ಎಣಿಸ್ಕೋಬೇಕಾಗತ್ತೆ, ಆಮೇಲೆ ಏನು ಎಣಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಇದು ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದನೇ ಬರುತ್ತೆ. ಇದನ್ನು ಇಟ್ಕೊಂಡು ಇದ್ರ ಜೊತೆ ಸುತ್ಕೋತಾ ಹೋಗಬೇಕು, ಅದು ಮುಗಿಯೋವರೆಗೂ ಈ ರೀತಿ ಸುತ್ಕೋತಾ ಹೋಗಬೇಕು. ಈಗ ನೋಡಿ 2 ಎಳೆ ಆಯಿತು,
ಇದೊಂದು ನೋಡಿ, ಇದೊಂದು ಮತ್ತು ಇದೊಂದು, ಈಗ ಎರಡೆಳೆ ಆಯಿತು. ಈಗ ಎರಡೆಳೆ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಈ ದಾರನ ಮತ್ತೆ ತೊಗೊಂಡಾಗ ಮೂರೆಳೆ ಆಗುತ್ತೆ. ಇದೇ ರೀತಿ ನಮಗೆ ಕುಚ್ಚು ಕಟ್ಟೋದಕ್ಕೆ ನಾನು ಆರೆಳೆ ಯಾವಾಗಲೂ ಯೂಸ್ ಮಾಡ್ತೀನಿ. ಮೂರು ಆರೆಳೆ ದಾರನ ಈ ರೀತಿ ಸುತ್ತಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. ಈಗ ಇದನ್ನು ಪೂರ್ತಿಯಾಗಿ ನಾನು ಕಂಪ್ಲೀಟಾಗಿ ಸುತ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ.